ಸರ್ ಅವರು ತೀರಾ ಕಡುಬಡವರು ಸರ್, ಏನು ಕೂಲಿ ಮಾಡ್ಕೊಂಡು ಅವರು ತಮಟೆ ಗಿಡ ದರ ಕಟ್ಟೋದು ಕಳೆ ಕೀಳೋದು ಈ ಥರ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ರು. ಏನೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಈ ಥರ ಅನಾಹುತ ಆಗ್ಬಿಟ್ಟಿದೆ. ಸರ್ ಹೋಗ್ತೀವಿ ಸರ್, ಅದೇ ಮತ್ತೆ ಅವರು ಮದುವೆಗೆ ಹೋಗ್ತೀವಿ ಅಂತೇಳಿ ಹೇಳೋದ್ರು. ಬೆಳಗ್ಗೆ ನನ್ನ ಹತ್ರನೇ ಬಂದಿರು, ಮತ್ತೆ ಒಂದ್ಸಲ ಕೈ ಉಳುಕಿತ್ತು, ನಾನೇ ತಿಕ್ಬಿಟ್ಟು ಬೆಳಗ್ಗೆ ನಡಿಗೆ ತೆಗೆದ್ಬಿಟ್ಟು ನಾನೇ ಕಳಿಸಿದ್ದೆ. ಅದೇ ಅಜ್ಜಯ್ಯನವ್ರಿಗೆ. ಹೌದು, ನಿನ್ನೆ ಬೆಳಗ್ಗೆ ಅಂತ ಮತ್ತೆ 9 ಗಂಟೆ ಅಷ್ಟಕ್ಕೆ ಮತ್ತೆ ಈ ಥರ ಸುದ್ದಿ ಬಂತು ನಮಗೆ. ಟಿ ವಿಲಿ ನೋಡಿದಾಗ ಇದು ಗೊತ್ತಾಯ್ತು. ಅವಾಗ ನಾವು ರಾತ್ರಿ 12 ಗಂಟೆಗೆ ಇಲ್ಲಿಗೆ ಬಂದು. ಹೌದು, ಅಕ್ಕಪಕ್ಕ ಮನೆ ಸರ್ ಎಲ್ಲ ಸರ್ ಎಲ್ಲ ಅವರು ಅವ್ರ ಬಗ್ಗೆ ಏನು ಇದಿಲ್ಲ ಸರ್, ಪಾಪ ಎಲ್ಲರಿಗೂ ಸಂಬಂಧವಾಗಿ. ಹೌದು ಸರ್, ಒಂದೇ ಊರಲ್ಲಿ ಪ್ರತಿ ಒಬ್ಬೊಬ್ರು ಒಂದೊಂದು ಮನೆಯವರು, ಪ್ರತಿ 5 ಜನನು ಒಬ್ಬೊಬ್ರು ಒಂದೊಂದು ಮನೆಯವರೇ. ಅಂದ್ರೆ ಎಲ್ಲರೂ ಕೂಲಿ ಮಾಡ ಅಂತ ಯಾರು ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಮುಗ್ಗಟ್ಟಾಗಿದೆ ಸರ್, ತೀರಾ ಇದು ಸಮಸ್ಯೆ ಜಾಸ್ತಿ. ಎಲ್ಲ ಕೂಲಿ ಮಾಡೋ ಜನಗಳು ಪಾಪ ಅವರು ದುಡಿಮೆ ಮಾಡೋದಕ್ಕೆ ಇವರು ಈಗ ಅವರೊಬ್ಬರೇ ದುಡಿಮೆ ಮಾಡಬೇಕಾಗಿತ್ತು. ಈಗ ಮದುವೆ ಅದು ಇದೆಲ್ಲ ಮಾಡಿ ಮನೆ ಮಾಡಿ ಎಲ್ಲ ಇದು ಮಾಡಿ ಸಾಲಗಳು ಮಾಡ್ಕೊಂಡು ಏನೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ರು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.